ಸ್ನೇಹಿತರೆ ಮತ್ತೊಂದು ಅನ್ನಭಾಗ್ಯ ಯೋಜನೆಯ ಹೊಸ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ ನಾನು ಹೇಳುವಂತವರಿಗೆ ಅಕ್ಟೋಬರ್ ತಿಂಗಳಿನ ಅಕ್ಕಿ ಬದಲು ಹಣ ಬರಲ್ಲ ಹೌದು ಸ್ನೇಹಿತರೆ ಅಕ್ಟೋಬರ್ ತಿಂಗಳಿನ ಅಕ್ಕಿ ಹಣ ಏನಿರುತ್ತೆ ಇಂಥವರಿಗೆ ಬರಲ್ಲ ಅದ್ರ ಜೊತೆಗೆ ಇನ್ನೊಂದು ಬಹಳಷ್ಟು ಮುಖ್ಯವಾದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಕೆಲವ್ರಿಗೆ ಏನು ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅದಕ್ಕ ಬಹಳಷ್ಟು ಮುಖ್ಯವಾದಂತ ಕಾರಣವನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂದ್ರೆ ಆಗಸ್ಟ್ ಹಾಗೂ ಸೆಪ್ಟೆಂಬರ್ನ ಅಕ್ಕಿ ಹಣ ನಿಮ್ಗೆ ಯಾಕೆ ಬಂದಿಲ್ಲ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಜೊತೆಗೆ ಇಂಥವ್ರಿಗೆ ಅಂದ್ರೆ ಕೆಲವರಿಗೆ ಅಕ್ಟೋಬರ್ ತಿಂಗಳ ಏನ್ ಬಿಡುಗಡೆ ಆಗುತ್ತೆ ಅಕ್ಕಿ ಹಣ ಸೊ ಆ ಒಂದು ಹಣ ಬರಲ್ಲ ಹಾಗಾದ್ರೆ ಬನ್ನಿ ಈ ಒಂದು ಹೊಸ ಅಪ್ಡೇಟ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಸೊ ಅಕ್ಟೋಬರ್ ತಿಂಗಳಿನ ಅಕ್ಕಿ ಹಣವನ್ನ ಪಡಿಬೇಕಾದ್ರೆ ನೀವು ಈ ಮಾಹಿತಿಯನ್ನ ನೋಡ್ಲೇಬೇಕು ಯಾಕಂದ್ರೆ ಅದರಲ್ಲಿ ಕೆಲವರಿಗೆ ಅಕ್ಕಿ ಹಣ ಬರಲ್ಲ ಏನಾದ್ರು ಜೊತೆಗೆ ಯಾರ್ಯಾರಿಗೆ ಇಲ್ಲಿವರಿಗೆ ಅಕ್ಕಿ ಹಣ ಬಂದಿಲ್ಲ ಕೆಲವರಿಗೆ ಸೊ ಅಂತವ್ರಿಗೆ ಅದಕ್ಕೆ ಕಾರಣ ಏನು ಅನ್ನೋದನ್ನ ನಾವು ಹೊಸ ಅಪ್ಡೇಟ್ ನಲ್ಲಿ ತಿಳಿಸ್ಕೊಡ್ತಾ ಇದೀನಿ ನೋಡಿ ಸ್ನೇಹಿತರೆ ಮೊದಲಿಗೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಏನಿದೆ ಆಹಾರ ಇಲಾಖೆಯದ್ದು ಅದನ್ನ ನೀವು ಓಪನ್ ಮಾಡ್ಕಿನ್ಬೇಕು ಸೊ ಓಪನ್ ಮಾಡ್ಕಿಂದ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಮೇಲ್ಗಡೆ ಒಂದು ಇ ಸೇವೆಗಳು ಅಂತ ಒಂದು ಆಪ್ಷನ್ ಇಲ್ಲಿ ಕಾಣ್ತಾ ಇದೆ ಸೊ ನೀವೇನ್ ಮಾಡ್ಬೇಕು ಈ ಒಂದು ಇ ಸೇವೆಗಳ ಆಪ್ಷನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಬೇಕಷ್ಟೇ ಸೊ ಇಲ್ಲಿ ನಾನು ನಿಮ್ಗೆ ಕ್ಲಿಕ್ ಮಾಡಿ ತೋರಿಸ್ತೀನಿ ಇ ಸೇವೆಗಳಂತ ನಾನು ಇಲ್ಲಿ ಕ್ಲಿಕ್ ಮಾಡಿದ್ದೀನಿ ಈಗ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ನೋಡ್ತಾ ಇರಬಹುದು ಪಡಿತರ ಚೀಟಿ ಅಂತ ಒಂದು ಆಪ್ಷನ್ ಕಾಣುತ್ತೆ ಅಂದ್ರೆ ಇಲ್ಲಿ ಮೇಲ್ಗಡೆ ಎರಡನೇ ಆಪ್ಷನ್ ಲೆಫ್ಟ್ಗೆ ಪಡಿತರ ಚೀಟಿ ಅಂತ ಇರುತ್ತೆ ಸೊ ಅದರಲ್ಲಿ ನಿಮಗೆ ಕೆಳಗಡೆ ಬರಬೇಕು ಇಲ್ಲಿ ನಿಮಗೆ ಒಂದು ಆಪ್ಷನ್ ಇದೆ ರದ್ದುಗೊಳಿಸಲಾದ ತಡಿ ಹಿಡಿಯಲಾದ ಪಟ್ಟಿ ಅಂತ ನಿಮಗೆ ಒಂದು ಆಪ್ಷನ್ ಕಂಡು ಬರುತ್ತೆ ಕೆಳಗಡೆ ಸೊ ಅದನ್ನ ಅದನ್ನ ಕೂಡ ನಿಮಗೆ ನಾನು ತೋರಿಸ್ಕೊಡ್ತೀನಿ ಇಲ್ಲಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಲೆಫ್ಟ್ ಸೈಡ್ ಗೆ ಕಾಣುತ್ತೆ ರದ್ದುಗೊಳಿಸಲಾದ ತಡಿ ಹಿಡಿಯಲಾದ ಪಟ್ಟಿ ಅಂತ ಜಸ್ಟ್ ನೀವೇನ್ ಮಾಡ್ಬೇಕು ಅದನ್ನ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡಿದ್ರೆ ಇಲ್ಲಿ ಯಾರ್ಯಾರು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿವೆ ಆ ಲಿಸ್ಟ್ ಬರುತ್ತೆ ಮೊದಲಿಗೆ ನೀವೇನ್ ಮಾಡ್ಬೇಕು ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಂಡ್ಬೇಕು ನಂತರ ಮಂತ್ ಮಂತ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ಮಂತ್ ಅನ್ನ ನಿಮ್ಗೆ ಯಾವ ಮಂತ್ ಬೇಕು ಆ ಮಂತ್ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಓಪನ್ ಅಂತ ನೀವು ಕ್ಲಿಕ್ ಮಾಡಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುವಂತ ಲಿಸ್ಟ್ ಇದು ಸ್ನೇಹಿತರೆ ನಿಮಗೆ ಅಕ್ಟೋಬರ್ ತಿಂಗಳಿನ ಅಕ್ಕಿ ಹಣ ಕೆಲವ್ರಿಗೆ ಬರಲ್ಲ ಅಂತ ಹೇಳಿದೆ ಯಾಕೆ ಬರಲ್ಲ ಅಂತಂದ್ರೆ ಈ ಒಂದು ಅಕ್ಟೋಬರ್ ಹಾಗೂ ಸೆಪ್ಟೆಂಬರ್ ತಿಂಗಳಲ್ಲಿ ಕೆಲವರು ರೇಷನ್ ಕಾರ್ಡ್ ಗಳು ಕ್ಯಾನ್ಸಲ್ ಆಗಿವೆ ಸೊ ಅಂತವ್ರಿಗೆ ಏನಪ್ಪಾ ಅಂತಂದ್ರೆ ತಡಿ ಹಿಡಿಯಲಾಗಿದೆ ಅಕ್ಕಿ ಹಣ ಬಿಡೋದನ್ನ ಸೊ ಅಂದ್ರೆ ನಿಮ್ಗೆ ಅಕ್ಟೋಬರ್ ತಿಂಗಳದು ಅಕ್ಕಿ ಹಣ ಬರುತ್ತೆ ಸೊ ಅಂತವ್ರಿಗೆ ಸೊ ಇಲ್ಲಿ ರೇಷನ್ ಕಾರ್ಡ್ ಯಾರ್ಯಾರ್ದು ಕ್ಯಾನ್ಸಲ್ ಆಗಿದೆ ಇದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುವಂತ ಲಿಸ್ಟು ಇದರಲ್ಲಿ ಯಾರ್ದು ಹೆಸರು ಇರುತ್ತೆ ಯಾರ ರೇಷನ್ ಕಾರ್ಡ್ ನಂಬರ್ ಇರುತ್ತೆ ಸೊ ಅಂತವ್ರಿಗೆ ಅಕ್ಟೋಬರ್ ತಿಂಗಳಿನ ಅಕ್ಕಿ ಹಣ ಬರಲ್ಲ ಒಂದ್ ವೇಳೆ ನಿಮ್ಗೆ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳದು ಅಕ್ಕಿ ಹಣ ಬಂದಿಲ್ಲ ಅಂದ್ರೆ ಈ ಲಿಸ್ಟ್ ಅನ್ನ ಕೂಡ ಚೆಕ್ ಮಾಡಿ ಕೇಳಿ ಒಂದ್ಸಲ ಇದ್ರಲ್ಲಿ ಏನಾದ್ರು ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಅಥವಾ ನಿಮ್ಮ ಹೆಸರು ಇತ್ತಂದ್ರೆ ಸೊ ನಿಮ್ಗೆ ಅದೇ ಒಂದು ಕಾರಣದಿಂದಾಗಿ ನಿಮ್ಗೆ ಅಕ್ಕಿ ಹಣ ಅಕ್ಕಿ ಹಣ ಬಂದಿಲ್ಲ ಅಂತ ನೀವು ತಿಳ್ಕೊಬೇಕು ಸೊ ನಂತರ ಇನ್ನೊಂದು ಬಹಳಷ್ಟು ಮುಖ್ಯವಾದಂತ ರೀಸನ್ ನ ತಿಳಿಸ್ಕೊಡ್ತೀನಿ ಯಾರ್ಯಾರಿಗೆ ಅಕ್ಕಿ ಹಣ ಬಂದಿಲ್ಲ ಯಾಕೆ ಬಂದಿಲ್ಲ ಅನ್ನೋದು ಸೊ ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು ನಿಮಗೆ ಲೆಫ್ಟ್ಗೆ ಇಲ್ಲಿ ಈ ಸ್ಥಿತಿ ಅಂತ ನಿಮ್ಗೆ ಕಂಡು ಬರುತ್ತೆ ನೀವೇನ್ ಮಾಡಬೇಕು ಈ ಸ್ಥಿತಿ ಆಪ್ಷನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಬೇಕು ಸೊ ಇಲ್ಲಿ ಈ ಸ್ಥಿತಿ ಅಂತ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಕೆಳಗಡೆ ಡಿ ಟಿ ಸ್ಥಿತಿ ಅಂತ ಬರುತ್ತೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ನಂತರ ಇಲ್ಲಿ ನಿಮ್ಮ ಜಿಲ್ಲೆಗಳ ಹೆಸರುಗಳನ್ನ ಕೊಟ್ಟಿರ್ತಾರೆ ಅದ್ರ ಮೇಲೆ ಇರುವಂತ ಬ್ಲೂ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕು ಇಲ್ಲಿ ಕ್ಲಿಕ್ ಮಾಡಿದಾಗ ಮತ್ತೆ ಇಲ್ಲಿ ಕೆಳಗಡೆ ನಿಮಗೆ ಡಿ ಟಿ ಸ್ಥಿತಿ ಅಂತ ಬರುತ್ತೆ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ನೇರ ನಗದು ವರ್ಗಾವಣೆ ಅಂತ ನಿಮಗೆ ಲೆಫ್ಟಿಗೆ ಕಂಡು ಬರುತ್ತೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ತಿಂಗಳ ಹಣ ಬಂದಿಲ್ಲ ಸೆಪ್ಟೆಂಬರ್ ಬಂದಿಲ್ಲ ಅಂದ್ರೆ ಸೆಪ್ಟೆಂಬರ್ ಅಥವಾ ಆಗಸ್ಟ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡ್ಬೇಕು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಿ ಇಲ್ಲಿ ನಿಮಗೆ ಕ್ಯಾಪ್ಚರ್ ಕೋಡ್ ಕಂಡು ಬರುತ್ತೆ ಅದನ್ನ ಹಾಕಿ ಜಸ್ಟ್ ಗೋ ಬಟನ್ ಮೇಲೆ ಕ್ಲಿಕ್ ಮಾಡ್ಬೇಕು ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಯಾಕೆ ನಿಮ್ಗೆ ಅಕ್ಕಿ ಹಣ ಬಂದಿಲ್ಲ ಅಂತ ಕೆಳಗಡೆ ಇಲ್ಲಿ ನಿಮ್ಗೆ ರೀಸನ್ ತೋರಿಸುತ್ತೆ ಸೊ ಏನು ಆಧಾರ್ ಸೀಡಿಂಗ್ ಆಗಿಲ್ವಾ ಅಥವಾ ಬೇರೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅನ್ನೋದನ್ನ ಇಲ್ಲಿ ಕೆಳಗಡೆ ತೋರಿಸುತ್ತೆ ಸೊ ನಿಮಗೆ ಅದನ್ನ ನೋಡ್ಕೊಂಡು ನೀವೇನ್ ಮಾಡ್ಬೇಕು ಅದನ್ನ ಸರಿಪಡಿಸ್ಕೊಳ್ಬೇಕು ಈ ರೀತಿಯಾಗಿ ಯಾರಿಗೆ ಅಕ್ಕಿ ಹಣ ಬಂದಿಲ್ಲ ಅಂತವ್ರು ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಬಹುದು ಒಂದ್ ವೇಳೆ ನಿಮ್ಗೆ ರೇಷನ್ ಕಾರ್ಡ್ ಏನಾದ್ರು ರಿಜೆಕ್ಟ್ ಆಗಿದ್ರೆ ಸೊ ನಿಮ್ಗೆ ಅಕ್ಟೋಬರ್ ತಿಂಗಳ ಅಕ್ಕಿ ಹಣ ಬರೋದಿಲ್ಲ ಮತ್ತೆ ಅದೇ ಕಾರಣಕ್ಕಾಗಿ ಅಕ್ಕಿ ಹಣ ಬಂದಿರೋದಿಲ್ಲ ಅಂತ ನೀವು ತಿಳ್ಕೊಬೇಕು